ಪರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಮಂಗಳಾಚರಣ ಸಂಧಿಯಲ್ಲಿ ಆರನೇ ಪದ್ಯ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿ ಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪ ಕರುಣದಲ್ಲಿ ಹಿಂದಿನ ಪದ್ಯದಲ್ಲಿ ಚತುರ್ವದನ ರಾಣಿ ಎನ್ನುವುದರಲ್ಲಿ ನಾಲ್ಕು ಮುಖದ ಉಳ್ಳುವಂತಹ ಬ್ರಹ್ಮದೇವರ ಪತ್ನಿಯಾಗಿರುವಂತಹ ಸರಸ್ವತೀ ದೇವಿಯ ಯಾವಳು ನೀ ಕೈಯಲ್ಲಿ ವೀಣೆಯನ್ನು ಹಿಡ್ಕೊಂಡಿರ್ತಿದ್ಯಾ ಅಂತಹ ಬ್ರಹ್ಮನ ಪತ್ನಿಯಾಗಿರುವಂತಹ ಸರಸ್ವತಿಗೆ ಬೇಡ್ಕೋತೇನೆ ನೀನು ನನ್ನ ನಾಲಿಗೆಯಲ್ಲಿ ಯಾವಾಗಲೂ ಇರು ಅಂತ ಹೇಳ್ತಾ ಇದ್ದಾರೆ ಇದರ ಹೇಳ್ತಾ ಇದ್ದಾರೆ ಕೃತಿ ಮತ್ತು ಪ್ರದ್ಯುಮ್ನರ ಮಗಳಾಗಿರುವಂತಹ ಕೃತಿ ಮತ್ತು ನೋಡ್ರಿ ಚತುರವಿಂಶತಿ ತತ್ವ ದೇವತೆಗಳು ಅಂತ ಹೇಳಿ 24 ತತ್ವಗಳು ನಿನ್ನೆ ಕೇಳಿದ್ರು 24 ತತ್ವಗಳು ಯಾವುದು ಅಂತ ಅದರಲ್ಲಿ 24 ತತ್ವಗಳಲ್ಲಿ ಮೊದಲನೇದು ಅವ್ಯಕ್ತ ತತ್ವ ಈ ಅವ್ಯಕ್ತ ತತ್ವಕ್ಕೆ ಅಭಿಮುಖ್ಯ ಅಭಿಮಾನಿಗಳು ಭಾರತಿ ಮತ್ತು ಸರಸ್ವತಿಯರು ಲಕ್ಷ್ಮೀದೇವಿ ಸಾಕ್ಷಾತ್ ಲಕ್ಷ್ಮೀದೇವಿ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿದ್ದಾಳೆ ಅದರಿಂದ ಹೇಳ್ತಾ ಇದ್ದಾರೆ ಕೃತಿರಮಣ ಕೃತಿ ಮತ್ತು ಪ್ರದ್ಯುಮ್ನಿಂದ ಅವತಾರ ತೆಗೆದುಕೊಂಡಿರುವಂತಹ ಹೇ ಭಾರತೀ ದೇವಿಯೇ 24 ತತ್ವಗಳಿಗೆ ಗುರು ಆಗಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ಗುರುವಾಗಿರುವಂತಹ ಅವ್ಯಕ್ತ ತತ್ವವನ್ನು ಬಿಟ್ಟು ಮುಖ್ಯಾಭಿಮಾನಿ ಮಹಾಲಕ್ಷ್ಮಿ ದೇವಿ ಇದನ್ನು ಬಿಟ್ಟು ಉಳಿದ ಎಲ್ಲದಕ್ಕೂ ಅಭಿಮಾನಿಯಾಗಿ ಗುರುವಾಗಿರುವಂತಹ ಭಾರತೀ ರಮಣ ಮತ್ತೆ ಹೇಳ್ತಾ ಇದ್ದಾರೆ ವಾಯುದೇವರ ಪತ್ನಿಯಾಗಿರುವಂತಹ ಭಾರತೀ ದೇವಿಯೇ ನಿನಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಅಮ್ಮ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸು ಹೇಳ್ತಾ ಇದ್ದಾರೆ ಗುರುಗಳಲ್ಲಿ ಮತ್ತು ಪರಮಾತ್ಮನಲ್ಲಿ ಗುರುಗಳಾಗಿರುವಂತಹ ಜಗತ್ತಿಗೆ ಗುರುಗಳಾಗಿರುವಂತಹ ಬ್ರಹ್ಮವಾಯುದೇವರಲ್ಲಿ ಮತ್ತು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಲ್ಲಿ ನಮಗೆ ಸದ್ರತಿ ಅಂತ ಹೇಳ್ತಾ ಇದ್ದಾರೆ ಸದ್ರತಿ ಅಂತಂದರೆ ಭಕ್ತಿ ಹುಟ್ಟಿಸು ಅಂತ ಹೇಳ್ತಾ ಇದ್ದಾರೆ ಇಂತಹ ಭಕ್ತಿ ಇರಬೇಕಲ್ಲ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಭಕ್ತಿಯನ್ನು ಹುಟ್ಟಿಸಮ್ಮ ಪಾಲಿಸಿ ಅದನ್ನು ನೀನು ಕರುಣಿಸು ಅಷ್ಟೇ ಅಲ್ಲ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪ ಕರುಣದಲ್ಲಿ ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು ಮಹಾಭಾರತವನ್ನು ಮತ್ತು ಭಾಗವತವನ್ನು ಅಷ್ಟೇ ಅಲ್ಲ 18 ಪುರಾಣ ಉಪಪುರಾಣಗಳನ್ನು ಬರೆದಿದ್ದಾರೆ ಅದರಲ್ಲಿರುವಂತಹ ರಹಸ್ಯ ಅರ್ಥಗಳನ್ನು ನನಗೆ ತಿಳಿಸಿಕೊ ನಾವೇನಂತೇವೆ ಭಾಗವತ ಕೇಳಿದಾಕ್ಷಣ ಏನು ಓದಿದಾಕ್ಷಣ ಟ್ರಾನ್ಸ್ಲೇಷನ್ಗೆ ಓದಿದಾಕ್ಷಣ ನಾನು ಎಲ್ಲ ತಿಳ್ಕೊಂಡಿದ್ದೇನೆ ಇಲ್ಲ ಅದರ ರಹಸ್ಯ ಬೇಕಾಗಿದ್ದರೆ ಗುರುಗಳ ಅನುಗ್ರಹ ಬೇಕು ಪರಮಾತ್ಮನ ಅನುಗ್ರಹ ವಾಯುದೇವರ ಅನುಗ್ರಹ ಆಮೇಲೆ ಪರಂಪರವಾಗಿ ಗುರುಗಳ ಅನುಗ್ರಹ ಬೇಕು ಅವರು ಸರಿಯಾಗಿ ತಿಳಿಸಿಕೊಟ್ಟಾಗಲೇ ನಮಗೆ ಆ ರಹಸ್ಯ ತತ್ವಗಳು ಸಿಕ್ಕುತ್ತೆ ಅದನ್ನು ನಿನಗೆ ವಾಯುದೇವರ ಪತ್ನಿಯಾಗಿರುವಂಥ ಭಾರತೀ ದೇವಿ ನೀನು ಬೇಡ್ಕೋತಾ ಇದ್ದೇನಮ್ಮ ಆ ರಹಸ್ಯ ತತ್ವಗಳನ್ನು ನನಗೆ ತಿಳಿಸಿಕೊಡು ನೋಡಿ ತಿಳಿಸಿಕೊಟ್ಟು ಆ ಗ್ರಂಥ ಓದಿದಾಗ ಪರಮಾತ್ಮನಲ್ಲಿ ವಾಯುದೇವರಲ್ಲಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನಲ್ಲಿ ಜೀವೋತ್ತಮರಾಗಿರುವಂತಹ ವಾಯುದೇವರಲ್ಲಿ ನನ್ನ ಭಕ್ತಿ ಬರಬೇಕು ಆ ಪರಮಾತ್ಮನ ರಹಸ್ಯಗಳು ನನಗೆ ಗೊತ್ತಾಗಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ ಇದನ್ನು ನೆನ್ಪಿಟ್ಕೋಬೇಕು ನಾವು ವೇದ ಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ವಿದೂ ಕುಟಿಲಾಂತಾದಿ ಮಧ್ಯ ವಿದೂರಾದ ನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ
ಮತ್ತೆ ಈಗ ಆದಿಯಲ್ಲಿ ಮಧ್ಯದಲ್ಲಿ ಕಡೆಯಲ್ಲಿ ಆ ಪರಮಾತ್ಮನ ಸ್ತೋತ್ರ ಮಾಡಬೇಕು ಅಂತಿದೆ. ಈಗ ಮತ್ತೆ ಬಾದರಾಯಣ ವೇದವ್ಯಾಸ ದೇವರು ಬದರಿಯಲ್ಲಿ ಇರುವುದರಿಂದ ಅವರಿಗೆ ಬಾದರಾಯಣ ಅಂತ ಹೆಸರು. ಬಾದರಾಯಣ ವೇದವ್ಯಾಸ ದೇವರೇ ಪಾಹಿ, ನನ್ನನ್ನು ರಕ್ಷಣೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸತ್ರಾಣ ಅಂದ್ರೇನು? ಸಜ್ಜನರನ್ನು ರಕ್ಷಿಸುವಂತಹ ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಮ್ಮನ್ನು ರಕ್ಷಿಸಿರಿ ಅಂತೇಳಿ. ವೇದಪೀಠ ನೋಡಿರಿ, ಹೇಳ್ತಾ ಇದ್ದಾರೆ ಎಂಥವರು ನೀವು ಅಂತಂದರೆ, ವೇದ ಅಂತಂದರೆ ಉಪಾಯ ಅಂತ ಅರ್ಥ ಆಗುತ್ತೆ, ಕೋಶದಲ್ಲಿದೆ. ಉಪಾಯ ಅಂದರೆ ಯೋಗ. ಯೋಗಪೀಠದಲ್ಲಿ ಯೋಗಾಸನದಲ್ಲಿ ಇರುವಂತಹ, ಯೋಗಾಸನದಲ್ಲಿ ಆರೂಢರಾಗಿರುವಂತಹ ಹೇ ವೇದವ್ಯಾಸ ದೇವರೇ, ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ. ವಿರಿಂಚಿ ಅಂದರೆ ಬ್ರಹ್ಮದೇವರು, ಭವ ಅಂದರೆ ರುದ್ರದೇವರು, ಶಕ್ರ ಅಂದರೆ ಇಂದ್ರ, ಮೊದಲಾದ ಎಲ್ಲ ದೇವತೆಗಳಿಗೂ, ಸುರ ಎಲ್ಲ ದೇವತೆಗಳಿಗೂ, ಆದಿ ಸುರ ಅಂದರೆ ಎಲ್ಲ ದೇವತೆಗಳಿಗೂ, ವಿಜ್ಞಾನದಾಯಕ ದೇವತೆಗಳಿಗೆ ವಿಜ್ಞಾನ, ವಿಶೇಷವಾದ ಜ್ಞಾನವನ್ನು ಕೊಡುವಂತಹ ನೋಡಿ ವೇದವ್ಯಾಸ ದೇವರಾಗಿ ಪರಮಾತ್ಮ. ನಾಲ್ಕು ವೇದಗಳು, 18 ಪುರಾಣ, 18 ಉಪಪುರಾಣ, ಭಾಗವತ, ಮಹಾಭಾರತ ಎಲ್ಲವನ್ನು ರಚಿಸಿ ಅದನ್ನು ಮೊದಲು ದೇವತೆಗಳಿಗೆ ಹೇಳಿದ್ದಾರೆ. ಆಮೇಲೆ ನಮಗೆ ಅದನ್ನು ಬರ್ತಾಯಿದೆ. ಅದರಿಂದ ಎಲ್ಲ ಜ್ಞಾನವನ್ನು ಕೊಟ್ಟಿರುವಂತಹ ಹೇ ವೇದವ್ಯಾಸ ದೇವರೇ, ಮೋದ ಚಿನ್ಮಯ ಗಾತ್ರ, ಜ್ಞಾನಾನಂದ ಶರೀರನಾಗಿರುವಂತಹವರು ನೋಡ್ರಿ ಅವರ ಪರಮಾತ್ಮನ ಶರೀರ ಜ್ಞಾನ ಮತ್ತು ಆನಂದದಿಂದಲೇ. ಆದ್ದರಿಂದ ಈ ಕಣ್ಣಿಗೆ ಪರಮಾತ್ಮ ಕಾಣುವುದಿಲ್ಲ, ಅವನು ನಮಗೆ ಕಣ್ಣನ್ನು ಕೊಟ್ಟು ಜ್ಞಾನ ಮತ್ತು ಆನಂದದ ಕಣ್ಣಿನಿಂದ ಕಾಣುವಂತಹ ಪರಮಾತ್ಮ ಆ ಕಣ್ಣನ್ನು ಕೊಟ್ಟಾಗಲೇ ನಮ್ಗೆ ಕಾಣ. ಕೃಷ್ಣ ಜಗತ್ ಸ್ವಾಮಿಯಾಗಿರುವಂಥ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನನ್ನಲ್ಲಿ ನೋಡು ರೂಪವನ್ನು, ಅಂತ ವಿಶ್ವರೂಪವನ್ನು ನೋಡು ಅಂತ ಹೇಳಿ ಅವನಿಗೆ ಆ ಜ್ಞಾನಾನಂದ ಕಣ್ಣುಗಳನ್ನು ಕೊಟ್ಟು ಅವನಿಗೆ ತೋರಿಸಿದ್ದಾನೆ ಪರಮಾತ್ಮ. ಚಿನ್ಮಯ ಗಾತ್ರನಾಗಿರುವಂಥ ಆನಂದ ಜ್ಞಾನಾನಂದಮಯನಾಗಿರುವಂತಹ ಪರಮಾತ್ಮ. ಲೋಕ ಪವಿತ್ರ ಸುಚರಿತ್ರ, ಲೋಕ ಪವಿತ್ರ ಅಂದರೆ ಜಗತ್ ಪಾವನನಾಗಿದ್ದಾನೆ ಪರಮಾತ್ಮ. ಲೋಕವನ್ನು ರಕ್ಷೆ ಪಾಲಿಸುವಂತಹ ಬ್ರಹ್ಮಾದಿಗಳಿಗೆ ವಿಶೇಷವಾಗಿ ಸಂರಕ್ಷಣೆ ಮಾಡ್ತಾನಾದ್ದರಿಂದ ಅವನಿಗೆ ಲೋಕ ಪವಿತ್ರ ಅಂತ. ಲೋಕಪ ಅಂದರೆ ಲೋಕಗಳನ್ನು ಪಾಲಿಸುವಂತಹ ಬ್ರಹ್ಮಾದಿಗಳನ್ನು, ವಿ ಅಂದರೆ ವಿಶೇಷವಾಗಿ, ಇತ್ರ ಅಂದರೆ ಸಂರಕ್ಷಣೆ ಮಾಡ್ತಾನಾದ್ದರಿಂದ ಲೋಕ ಪವಿತ್ರನಾಗಿರುವಂತಹ ಪರಮಾತ್ಮನ ಹೆಸರು ತೆಗೆದುಕೊಂಡರೆ ಸಾಕು ನಾವು ಪವಿತ್ರರಾಗ್ತೇವೆ. ಅಂತಹ ಪರಮಾತ್ಮ ಸುಚರಿತ್ರ ಅಂತ ಹೇಳ್ತಾ ಇದ್ದಾರೆ. ಅವನ ಪ್ರತಿಯೊಂದು ವ್ಯಾಪಾರ ಶುಭಕರವಾಗಿದೆ, ಸಮೀಚೀನವಾಗಿದೆ, ಆನಂದದಾಯಕವಾಗಿದೆ. ಮತ್ತು ಯಾರು ತನ್ನನ್ನು ಭಜಿಸುತ್ತಾರೆಯೋ, ಅವನಿಗೆ ಶರಣು ಹೋಗ್ತಾರೆಯೋ ಅಂಥವನನ್ನು ಹತ್ರ ಅಂದರೆ ರಕ್ಷಿಸ್ತಾನೆ ಪರಮಾತ್ಮ. ಹೇಳ್ತಾ ಇದ್ದಾರೆ ಎಲ್ಲರನ್ನು ಏಕಾಕ್ಷರದಿಂದಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ ಅಂದರೆ ದೇವ, ಉ ಅಂದರೆ ಋಷಿ, ಚ ಅಂದರೆ ಪಿತೃ, ರ ಅಂದರೆ ಗಂಧರ್ವ, ಇ ಅಂದರೆ ಪಕ್ಷಿ ಜೀವ, ಎಲ್ಲರನ್ನು ರಕ್ಷಿಸ್ತಾನೆ ಪರಮಾತ್ಮ. ಸ ಅಂದರೆ ವರುಣ, ಉ ಅಂದರೆ ಇಂದ್ರ, ಚ ಅಂದರೆ ಚಂದ್ರ, ರ ಅಂದರೆ ವಾಯು, ಇ ಅಂದರೆ ಇಂದ್ರ, ಕಾಮ ಇತ್ಯಾದಿಗಳನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಎಲ್ಲರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಅತ್ಯಂತ ಸುಚರಿತನಾಗಿದ್ದಾನೆ. ಛೇದ ಭೇದ ವಿಷಾದ ಕುಟಿಲ ಅಂತ ವಿದೂರ, ಪರಮಾತ್ಮನ ದೇಹವನ್ನು, ಜ್ಞಾನಾನಂದವಾದ ಶರೀರವನ್ನು ಯಾವ ಅಸ್ತ್ರದಿಂದಲೂ ಸೇಡಿ ಬರೋದಿಲ್ಲ, ಯಾವ ಅಸ್ತ್ರದಿಂದಲೂ ಏನು ಮಾಡೋಕ್ಕಾಗೋದಿಲ್ಲ. ವಿಷಾದ ಅಂದರೆ ದುಃಖ ಅನ್ನೋದಿಲ್ಲ ಪರಮಾತ್ಮ, ಖೇದ ಅನ್ನೋದಿಲ್ಲ, ಕುಟಿಲ ಅಂದರೆ ವಕ್ರತೆ ಇಲ್ಲ ಅಂತ ಅಂದರೆ ನಾಶ ಇಲ್ಲ, ಆದಿ ಅಂದರೆ ಜನನ ಇಲ್ಲ, ಮಧ್ಯ ಅಂದರೆ ಅವನನ್ನು ಸಂರಕ್ಷಣೆ ಮಾಡೋಕ್ಕೂ ಯಾರೂ ಬೇಕಾಗಿಲ್ಲ,
ಇವೆಲ್ಲದರಿಂದ ದೂರ, ಅತ್ಯಂತ ದೂರನಾಗಿದ್ದಾನೆ. ಯಾವಾಗಲೂ ದೂರನಾಗಿದ್ದಾನೆ ಪರಮಾತ್ಮ. ವಿದೂರ ಅಂತ ಇದ್ದಾರೆ, ವಿಶೇಷವಾಗಿ ದೂರನಾಗಿದ್ದಾನೆ ಅಂತಹ ಪರಮಾತ್ಮ. ಆದಾನಾದಿ ಕಾರಣ, ಆದ ಅಂದರೆ ಉತ್ಪತ್ತಿ, ದ ಅಂದರೆ ಸ್ಥಿತಿ, ಸಂಹಾರ ಇವುಗಳಿಗೆ ಮೂಲ ಕಾರಣ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಸರ್ವಕ್ಕೂ ಪರಮಾತ್ಮ ಮೂಲ ಕಾರಣನಾಗಿದ್ದ. ಅಲ್ಲಿ ಹೇಳ್ತಾ ಇದ್ದಾರೆ, ಸ್ಕಂದ ಪುರಾಣದಲ್ಲಿ ಬಂದಿದೆ, ಸೃಷ್ಟಿ ಸ್ಥಿತಿಶ್ಚ ಅಹಂ ಸರ್ವಸ್ಯ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಸೃಷ್ಟಿ, ಸ್ಥಿತಿ, ಸಂಹಾರಕರ್ತ ಸರ್ವವೂ ನಾನೇ ಆಗಿದ್ದೇನೆ ಅಂತ ಹೇಳ್ತಾ ಇದ್ದೆ. ಅಂತಹ ಪರಮಾತ್ಮ ಬಾದರಾಯಣ, ವಿಶೇಷವಾಗಿ ಬದರಲ್ಲಿದ್ದುಕೊಂಡು ಈ ಎಲ್ಲ ವಿಶೇಷವಾದ ಸಾಹಿತ್ಯವನ್ನು ಮೂಲ ಹೇಳಿದ್ನಲ್ಲ, 18 ಪುರಾಣ, ಉಪಪುರಾಣ, ಭಾಗವತ, ವೇದ, ಭಾಗವತ, ಮಹಾಭಾರತ ಇವುಗಳನ್ನು ರಚಿಸಿರುವಂತಹ, ವೇದವನ್ನು ಜಗತ್ತಿಗೆ ತೋರಿಸಿಕೊಟ್ಟಿರುವಂಥ 4 ವೇದಗಳನ್ನು ಪರಮಾತ್ಮ ಅಂತಹ ಬಾದರಾಯಣ. ಮತ್ತು ನೀನೇನು ಹೇಳಿ ಎಂಥವನು ಆ ಬದರಿಯಲ್ಲಿದ್ದುಕೊಂಡು ನೋಡಿರಿ ಪರಮಾತ್ಮ ಎಲ್ಲ ದೇವತೆಗಳಿಗೂ ಋಷಿಗಳಿಗೂ ಇದನ್ನೆಲ್ಲ ಉಪದೇಶ ಮಾಡಿದ್ದಾನೆ. ಅಂತಹ ಬಾದರಾಯಣ ಪಾಹಿ ಸತ್ರಾಣ, ಪಾಹಿ ನಮ್ಮನ್ನು ರಕ್ಷಣೆ ಮಾಡಪ್ಪ, ಸತ್ರಾಣ ಅಂತ ಇದ್ದಾರೆ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ, ಸಜ್ಜನರನ್ನು ಸಂರಕ್ಷಿಸುತ್ತಾನೆ. ಇದು ನೆನಪಿಟ್ಕೊಳ್ಳಿ, ದುಷ್ಟರನ್ನು ಇಲ್ಲ, ಅಸಜ್ಜನರನ್ನು ಇಲ್ಲ. ಯಾರು ಹೇಳಿದ್ದಾರೆ ಈ ವರ್ಣದವನು, ಈ ಆಶ್ರಮದವನು ಈ ಕಾಲದಲ್ಲಿ ಈ ರೀತಿಯಾಗಿ ಕಾರ್ಯಗಳನ್ನು ಮಾಡಬೇಕು, ಪರಮಾತ್ಮನನ್ನು ಈ ರೀತಿಯಾಗಿ ಪೂಜಿಸಬೇಕು ಅಂತೆಲ್ಲ ಶಾಸ್ತ್ರ ಹೇಳಿದ, ಆ ರೀತಿಯಾಗಿ ಇರುವವರಿಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ, ಉಳಿದವನ್ನ ರಕ್ಷಣೆ ಮಾಡೋದಿಲ್ಲ. ಅದನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಅಚ್ಛೇದ್ಯನಾಗಿರುವಂತಹ, ಅಭೇದ್ಯನಾಗಿರುವಂತಹ, ಖೇದ, ವಿಷಾದ, ಜನನ, ಮರಣ, ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ ಇವುಗಳಿಂದ ದೋಷಗಳಿಂದ ದೂರನಾಗಿರುವಂತಹ, ಸರ್ವತಂತ್ರ ಸ್ವತಂತ್ರನಾಗಿರುವಂತಹ, ಸಮಸ್ತ ಜಗತ್ತನ್ನು ಹುಟ್ಟಿಸುವಂತಹ, ಸಮಸ್ತ ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಸಮಸ್ತ ಜಗತ್ತನ್ನು ಲಯ ಮಾಡುವಂತಹ ಇಂತಹ ಪರಮಾತ್ಮ, ದೋಷದಿಂದ ದೂರನಾಗಿರುವಂತಹ ಪರಮಾತ್ಮ, ಸೃಷ್ಟಾದಿಗಳನ್ನು ಮಾಡುವಂತಹ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಬಾದರಾಯಣ, ವೇದವ್ಯಾಸ ದೇವರೇ ನನ್ನನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದ. ಇದಾದ ಮೇಲೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ವಂದದಿ ಕವಿ ಔಷತಿ ಕುಭಾಷ್ಯವ ರಚಿಸೆ ನವಳು ಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವೆ. ಇದು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು, ವಾಯುದೇವರು ಮೊದಲು ಹೇಳಿದ್ರು ವಾಯುದೇವರ ಮಹಿಮೆಯನ್ನು. ಇಲ್ಲಿ ವೇದವ್ಯಾಸ ದೇವರು ಬರೆದಿರುವಂತಹ ಗ್ರಂಥಗಳನ್ನು ಹನುಮಂತನಾಗಿ ರಾಮದೇವರ ಸೇವೆಯನ್ನು ಮಾಡಿದರು, ಭೀಮಸೇನನಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ ದ್ವಾಪರ ಯುಗದಲ್ಲಿ. ಕಲಿಯುಗದಲ್ಲಿ ವೇದವ್ಯಾಸರ ಸೇವೆಯನ್ನು, ಪರಮಾತ್ಮನ ಸೇವೆಯನ್ನು ಮಧ್ವಾಚಾರ್ಯರಾಗಿ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ಆ ವೇದವ್ಯಾಸ ದೇವರು ಏನು ಜಗತ್ತಿಗೆ ಹೇಳಿದ್ದಾರೆ ಅದನ್ನೇ ತಮ್ಮ 7 ಗ್ರಂಥದಲ್ಲಿ ಬರೆದಿದ್ದಾರೆ, ಬರುವುದು ನಮಗನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಕ್ಷಿತಿಯೊಳಗೆ ಅಂದರೆ ಭೂಮಿಯಲ್ಲಿ ಮಣಿಮಂತ ಮೊದಲಾದ ಅತಿ ಮಣಿಮಂತ ಅನ್ನುವಂತಹ ದೈತ್ಯ ಮುಂತಾದ ಮಹಾಮಹಾ ದೈತ್ಯರುಗಳು ಅತಿ ದುರಾತ್ಮರು ಅಂತ ಇದ್ದಾರೆ. ಮಹಾಕೆಟ್ಟು ಪರಮಾತ್ಮ ಸರ್ವೋತ್ತಮ, ವಾಯು ಜೀವೋತ್ತಮ, ಈ ತಾರತಮ್ಯವನ್ನು ಹೇಳದೆ ಏನೇನೋ ಹೇಳಿದ್ದಾರೆ. ಅಂತಹ ದುರಾತ್ಮರು ವಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ
ಇಪ್ಪತ್ತೊಂದು ಒಂದಧಿ ವಿಂಶತಿ ಅಂತಂದರೆ ಇಪ್ಪತ್ತು ಒಂದಧಿಕ ಇಪ್ಪತ್ತೊಂದು ಕುಭಾಷ್ಯಗಳನ್ನು ಬರೆದಾಗ ಜನರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಯಾವುದು ಸರಿ ಯಾವುದು ಸರಿ. ಪರಮಾತ್ಮನೇ ಶ್ರೇಷ್ಠನೋ, ನಾವೆಲ್ಲರೂ ದೇವರು, ನಾವೇ ದೇವರು, ನಮ್ಮಿಂದೇ ಎಲ್ಲ ಆಗುತ್ತೆ ಅಂತ ಅನ್ನೋದು ಕರೆಕ್ಟು. ಏನೂ ಗೊತ್ತಾಗದೆ ಜನರು ಇದರಲ್ಲಿದ್ದರು. ಆಗ ಪರಮಾತ್ಮನ ಆಜ್ಞೆಯಿಂದ, ಆ ಪರಮಾತ್ಮನ ಮಹಿಮೆಯನ್ನು ತಿಳಿಸುವುದಕ್ಕೋಸ್ಕರ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ವಾಯುದೇವರೇ ಅವತಾರವನ್ನು ಮಾಡಿದ್ದಾರೆ. ನಡುಮನೆ ಎಂಬ ಬ್ರಾಹ್ಮಣನ ನಡುಮನೆ ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಮನೆಯ ಮಧ್ಯಗೇಹ ಭಟ್ಟರ ಬ್ರಾಹ್ಮಣ ಅವರ ಹೆಸರು, ಬ್ರಾಹ್ಮಣರ ಹೆಸರು ಮಧ್ಯಗೇಹ ಭಟ್ಟರು ಅಂತೇಳಿ. ಅವರ ಸತಿಯ ಜಠರದಲ್ಲಿ ವೇದವತಿ ಅಂತವರ ಹೆಂಡತಿ ಅವರ ಹೊಟ್ಟೆಯಲ್ಲಿ ಅವತಾರವನ್ನು ಅವತಾರ ಅಂತ ಇದ್ದಾರೆ. ವಾಯುದೇವರಿಗೂ ಗರ್ಭವಾಸ ದುಃಖ ಇಲ್ಲ, ಅಲ್ಲೊಂದು ಬೇರೆ ಜೀವ ಬೆಳೀತಾ ಇರುತ್ತೆ. ಆ ಜೀವ ಹೊರಗೆ ಬಂದ ಮೇಲೆ ವಾಯುದೇವರು ಅಲ್ಲಿ ಇರ್ತಾರೆ. ಬಟ್ ಅವತರಿಸಿ ಅಂತದಕ್ಕೆ ಹೇಳಿದ್ರು, ಅವತರಿಸಿ ಅಂತ ಹೇಳ್ತಾ ಇದ್ದಾರೆ. ಅವತಾರವನ್ನು ಮಾಡಿ ಮಧ್ವಾಭಿಧಾನದೆ ಮಧ್ವಾ ಅಂತನ್ನುವ ಹೆಸರಿನಿಂದ ಏನು ಮಾಡಿ ಚತುರ್ದಶ ಲೋಕದಲ್ಲಿ ಹದಿನಾಲ್ಕು ಲೋಕಗಳಲ್ಲಿ ನೋಡಿ, ಮಧ್ವಾಚಾರ್ಯರು ಹುಟ್ಟಿದ್ರು ಹದಿನಾಲ್ಕು ಲೋಕದಲ್ಲಿ ಅಂತಾರೆ. ಸತ್ಯಲೋಕದಿಂದ ಹಿಡಿದುಕೊಂಡು ಕೆಳಗಿನ ಪಾತಾಳ ಲೋಕದಲ್ಲಿ ಹದಿನಾಲ್ಕು ಲೋಕದಲ್ಲಿ ಮೆರೆದ ಅಂದರೆ ಶೋಭಿಸಿರುವಂತಹ ಮೆರೆದಿರುವಂತಹ ಅಪ್ರತಿಮೆಗೆ ಇನ್ನೊಬ್ಬರಿಗೆ ಸರಿ ಯಾರೂ ಇಲ್ಲ, ಅದ್ವಿತೀಯರಾಗಿದ್ದಾರೆ ಮಧ್ವಾಚಾರ್ಯರು. ಹರಿ ಸರ್ವೋತ್ತಮ ಆದ ಮೇಲೆ ವಾಯು ಜೀವೋತ್ತಮ, ಇದನ್ನು ನೆನಪಿಟ್ಕೊಳ್ಳಿ. ವಾಯುದೇವರು ಮತ್ತು ಬ್ರಹ್ಮದೇವರು ಜೀವೋತ್ತಮರಾಗಿದ್ದರು. ಬ್ರಹ್ಮದೇವರಿಗೆ ಅವತಾರವಿಲ್ಲವಾದ್ದರಿಂದ ವಾಯುದೇವರು ಆ ಪರಮಾತ್ಮನ ಸೇವೆಗೋಸ್ಕರ ಹೇಳಿದ್ರು. ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವೆಗೋಸ್ಕರ ಹನುಮಂತನಾಗಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣದೇವರ ಸೇವೆಗೋಸ್ಕರ ಭೀಮಸೇನ ದೇವರಾಗಿ, ಈಗ ವೇದವ್ಯಾಸ ದೇವರ ಸೇವೆಗೋಸ್ಕರ ಕಲಿಯುಗದಲ್ಲಿ ಅವರೇನು ಮಾಡಿದ್ದಾರೆ ಅಂತಂದರೆ ಮಧ್ವಾಚಾರ್ಯರಾಗಿ ಅವತಾರವನ್ನು ತೆಗೆದುಕೊಂಡು ಹದಿನಾಲ್ಕು ಲೋಕಗಳಲ್ಲಿ ಆ ತಮ್ಮ ಶಾಸ್ತ್ರವನ್ನು ತಿಳಿಸಿ ಮೆರೆದಿರುವಂತಹ ಅಪ್ರತಿಮರಾಗಿರುವಂತಹ ಅದ್ವಿತೀಯರಾಗಿರುವಂತಹ ಆ ಮಧ್ವಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ವಂದಿಸುವೆ, ನಾನು ಅವರಿಗೆ ನಮಸ್ಕಾರ ಮಾಡ್ತೇನೆ. ಆದ್ದರಿಂದ ಈ ಒಂದೊಂದು ಪದ್ಯದಲ್ಲಿ ಜಗನ್ನಾಥದಾಸರು ನಮಗೆ ಆ ತಾರತಮ್ಯವನ್ನು ತಿಳಿಸುತ್ತಾ ಆ ದೇವತೆಗಳ ಸ್ತೋತ್ರವನ್ನು ಹೇಗೆ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ನೋಡಿ, ಪರಮಾತ್ಮ ನಮ್ಮ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಂತಂದರೆ, ಆಯಾ ಯುಗದಲ್ಲಿ ಅವತಾರವನ್ನು ತೆಗೆದುಕೊಂಡು ಸಜ್ಜನರ ರಕ್ಷಣೆ ಮಾಡಿ ದುಷ್ಟರನ್ನು ಶಿಕ್ಷೆ ಮಾಡ್ತಾರೆ. ಕಲಿಯುಗದಲ್ಲಿ ಅವನ ಅವತಾರವಿಲ್ಲವಾದ್ದರಿಂದ ಸಜ್ಜನರ ರಕ್ಷಣೆಗೋಸ್ಕರ ಪರಮಾತ್ಮ ತನ್ನ ಮಗನೇ ಆಗಿರುವಂತಹ ವಾಯುದೇವರಿಗೆ ಅವತಾರ ತೆಗೆದುಕೊ ಅಂತ ಹೇಳಿ ಆಜ್ಞೆ ಮಾಡಿದರು. ಆ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಅವತರಿಸಿ ಅನ್ನೋ ಶಬ್ದದ ಕಳಿಸ್ಕೊಟ್ಟು ಮನುಷ್ಯರಂತೆ ಹುಟ್ಟಿಲ್ಲ ಅವರು. ಅಲ್ಲಿ ಒಂದು ಮಗು, ಬೇರೆ ಮಗು ಬೆಳೆದಿದೆ 9 ತಿಂಗಳು, ಒಂದು ಜೀವ. ಆ ಜೀವ ಹೊರಗೆ ಬಂದ ಮೇಲೆ ಅದನ್ನು ಇದು ಉತ್ತಮ ಇದಕ್ಕೆ ಕಳಿಸಿ ಆಮೇಲೆ ಇಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅವರು. ಅಂತಹ ಭಾರತೀಪತಿಯಾಗಿರುವಂತಹ ವಾಯುದೇವರೇ ಇಲ್ಲಿ ಮಧ್ವಾಚಾರ್ಯರು ಎಂಬ ಹೆಸರಿನಿಂದ 14 ಲೋಕಗಳಲ್ಲಿ ಮೆರೆದಿರುವಂತಹ ನೋಡಿ ಮಧ್ವಾಚಾರ್ಯರು 14 ಲೋಕದಲ್ಲಿ. ನಮಗೆ ಕಾಣಿಸಿಲ್ಲ, ಅವರು ಪಾಠ ಹೇಳ್ತಾ ಇದ್ದರೆ ಎಲ್ಲ ದೇವತೆಗಳು ಬಂದು ಕೂತಿರ್ತಿದ್ರು. ಅಂತಹ ಅಪ್ರತಿಮರಾಗಿರುವಂತಹ ಹೇ ವಾಯುದೇವರೇ, ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತಮ ತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿಯನಿಪಾನಂದ ತೀರ್ಥರ ನೆನೆಬುದನು ದಿನವು. ಈ ಜಗತ್ತು ಪಂಚಭೇದಗಳಿಂದ ಕೂಡಿದೆ.
ಇದನ್ನೆಲ್ಲ ನೆನಪಿಟ್ಕೊಳ್ಬೇಕು. ಆ ಪಂಚಭೇದಗಳು ಯಾವ್ಯಾವುದು ಅಂದರೆ, ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜಡ ಪರಮಾತ್ಮ ಜೀವ ಪರಮಾತ್ಮನಿಗೆ ಭೇದ ಇದೆ. ಇದನ್ನೆಲ್ಲರೂ ನೆನ್ಪಿಟ್ಕೊಳ್ಳಿ. ಜೀವ ಜೀವಕ್ಕೆ ಭೇದ ಇದೆ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರುತ್ತೆ ಮಕ್ಕಳು, ಎಲ್ಲ ರೀತಿಯಿಂದಲೂ ಬೇರೆ ಇರುತ್ತವೆ. ರೂಪದಿಂದ, ಗುಣದಿಂದ, ಜ್ಞಾನದಿಂದ, ಎಲ್ಲದ ರೀತಿಯಿಂದ ಬೇರೆ ಇರುತ್ತೆ. ನಮ್ಗೆ ಕಾಣಿಸ್ತದೆ ಜಡ ಜಡಕ್ಕೂ ಭೇದ ಇದೆ. ಮಣ್ಣಿಗೂ, ಕಲ್ಲಿಗೂ, ಬಂಗಾರಕ್ಕೂ, ಬೆಳ್ಳಿಗೂ ಭೇದ ಇದೆಯೇ ಇಲ್ಲ? ಎಲ್ಲ ಒಂದೇ ಆಗಿಲ್ಲ. ಜಡ ಮತ್ತು ಪರಮಾತ್ಮನಿಗೆ ಭೇದ ಅಂತೂ ಕಾಣಿಸ್ತಾ ಇದೆ, ಜೀವ ಪರಮಾತ್ಮನಿಗೆ ಭೇದ ನಮ್ಗೆ ಕಾಣಿಸ್ತಾನೆ ಇದೆ. ಅದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಇದನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹವರು ಮಧ್ವಾಚಾರ್ಯರು. ಪಂಚಭೇದಗಳಿಂದ ಕೂಡಿರುವಂತಹ ಈ ಪ್ರಪಂಚಕ್ಕೆ ಪಂಚರೂಪದಿಂದ ಇರುವಂತಹ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಐದು ರೂಪಗಳಿಂದ ಇರುವಂತಹ ನರಸಿಂಹದೇವರೇ, ಅವನೇ ಪರಮಾತ್ಮನೇ ದೈವಕ, ಅವನೇ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿದ್ದಾನೆ. ಪಂಚಮುಖ ಚಕ್ರಾದಿಗಳು, ಪಂಚಮುಖ ಐದು ಮುಖದಿಂದ ಇರುವಂತಹ ಅಹಂಕಾರಾಭಿಮಾನಿಯಾಗಿರುವಂತಹ ಚತುರ್ಮುಖ ಇವರು, ಐದು ಮುಖ ಇವರು ರುದ್ರಾದಿಗಳು, ಇವರೆಲ್ಲರಿಂದಲೂ ಎಲ್ಲರೂ ಚಕ್ರ ಅಂದರೆ ಇಂದ್ರಾದಿ ಎಲ್ಲ ದೇವತೆಗಳು ಪರಮಾತ್ಮನ ಕಿಂಕರರು, ಸೇವಕರು. ಅಂತಹ ಸೇವಕರನ್ನಿಟ್ಟುಕೊಂಡಿರುವಂತಹ ಶ್ರೀಹರಿಗೆ, ಪರಮಾತ್ಮನಿಗೆ ಪಂಚವಿಂಶತಿ ತತ್ವತರತಮ 25 ತತ್ವಗಳನ್ನು ಹೇಳಿರುವಂತಹ, ತಾರತಮ್ಯವನ್ನು ಹೇಳಿರುವಂತಹ ಭಾವಿ ವಿರಿಂಚಿ ಮುಂದಿನ ಬ್ರಹ್ಮರಾಗಿರುವಂತಹ ಆನಂದ ತೀರ್ಥರನ್ನು ದಿನಾಗಲೂ ಯಾವಾಗಲೂ ಹೇಳ್ತಾ ಇದ್ದಾರೆ. ನೆನೆಯುವುದು ಅನುದಿನ ಯಾವಾಗಲೂ ಆ ಆನಂದ ತೀರ್ಥರಂದರೆ ಮಧ್ವಾಚಾರ್ಯನ ಯಾವಾಗಲೂ ನೆನೆಸಲಿ ಅಂತ ಹೇಳ್ತಾ ಇದ್ದಾರೆ. ಇದರ ವಿಶೇಷತೆಯನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರು.